ಮೂರು ತಿಂಗಳಿಂದ ಚಿಕನ್ ಬಿಟ್ಟಿದ್ದೀನಿ ಮೇಡಮ್ ಆದ್ರೂನು ಸಣ್ಣ ಆಗ್ತಾ ಇಲ್ಲ ನಾ ಅವ್ರಿಗೆ ಕೇಳೋ ಕ್ವಶನ್ ಚಿಕನ್ ತಿನ್ಬೇಡಿ ಅಂತ ಯಾರು ಹೇಳಿದ್ರು ನಾವು ದಪ್ಪ ಆಗ್ತಾ ಇದೀವಿ ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ ಹಂತಕ ಅಂತ ಹೇಳ್ತೀವಲ್ಲ ಅದು ಬಂದು ಶುಗರ್ ಚಿಕನ್ ಬಿರಿಯಾನಿ ತಿಂದೆ ನಾನು ಚಿಕನ್ನ ಪಾಪ ಬ್ಲೇಮ್ ಮಾಡ್ತಾ ಇದ್ದೀನಿ ಬಟ್ ರೈಸ್ನ ನಾನು ಪ್ರತಿಯೊಂದು ಕ್ಲೈಂಟ್ಸ್ ಕಡೆಯಿಂದನು ಬರುತ್ತೆ ಮೇಡಮ್ ನಮ್ಮ ಸಣ್ಣ ಆಗಬೇಕು ಆದರೆ ಯಾವುದೇ ರೀತಿಯಂತ ಫುಡ್ ಮಾತ್ರ ಬಿಡೋಕ್ಕಾಗಲ್ಲ ಅಂತ ಅದು ಹೇಗೆ ಸಾಧ್ಯ ಅಲ್ವಾ ಇವಾಗ ನಾನು ಫಾರ್ ಎಕ್ಸಾಂಪಲ್ ಅಷ್ಟು ದಪ್ಪ ಇದ್ದೋಳು ಇಲ್ಲಿ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಇವಾಗ ನಾನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಹೆಲ್ದಿ ಫುಡ್ಡನ್ನ ಬಿಟ್ಟು ಅನ್ಹೆಲ್ದಿ ಫುಡನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಕೂಡ ದಪ್ಪ ಆಗ್ತಾನೆ ಹೋಗ್ತೀನಿ ಹಾಗಂತ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀನಾ ಖಂಡಿತವಾಗ್ಲೂ ಇಲ್ಲ ಎಲ್ಲನೂ ತಿಂತೀನಿ ಆದರೆ ಹೆಲ್ದಿ ಫುಡ್ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾ ಅನ್ಹೆಲ್ದಿ ಫುಡ್ ಅಂತ ಏನು ಹೇಳ್ತೀವಿ ಅದನ್ನು ಕಡೋನ್ ಮಾಡಿದ್ದೀನಿ ಮೇಡಮ್ ನಾನು ಚಾಕ್ಲೇಟ್ ತಿನ್ನಬೇಕು ಪಿಜ್ಜಾ ತಿನ್ನಬೇಕು ಬರ್ಗರ್ ತಿನ್ನಬೇಕು ಆದರೆ ಸಿಕ್ಕಾಪಟ್ಟೆ ಸಣ್ಣ ಆಗಬೇಕು ಸಿಕ್ಕಾಪಟ್ಟೆ ಹೆಲ್ದಿ ಆಗಬೇಕು ನನ್ನ ಪೀರಿಯಡ್ಸ್ ರೆಗ್ಯುಲರ್ ಆಗಬೇಕು ಅಂತೆಲ್ಲ ಕೇಳ್ತಾರೆ ನಾನು ಭೂಮಿಕಾ ಆಸ್ ಯೂಶಲ್ ನಿಮ್ಗೆ ಗೊತ್ತಿರೋ ಹಾಗೆ ವೆಯ್ಟ್ ಲಾಸ್ ಕೋಚ್ ಹಾಗೆ ಆರ್ಟಿಸ್ಟ್ ಕೂಡ ಸೊ ಇದೆಲ್ಲ ಕ್ವೆಶನ್ಸ್ ನನ್ನ ಪ್ರತಿಯೊಂದು ಕ್ಲೈಂಟ್ಸ್ ಕಡೆಯಿಂದನೂ ಬರುತ್ತೆ ಮೇಡಮ್ ನಮ್ಮ ಸಣ್ಣ ಆಗಬೇಕು ಆದರೆ ಯಾವುದೇ ರೀತಿಯಂತ ಫುಡ್ ಮಾತ್ರ ಬಿಡೋಕ್ಕಾಗಲ್ಲ ಅಂತ ಅದು ಹೇಗೆ ಸಾಧ್ಯ ಅಲ್ವಾ ನಾವೆಲ್ಲ ಜಂಕ್ ಫುಡ್ ತಿನ್ಕೊಂಡು ಕೂತ್ಕೊಳ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ದೇಹಕ್ಕೆ ಅದು ಬೇಡವೇ ಬೇಡ ದಪ್ಪ ಆಗ್ತಾನೇ ಇರ್ತೀರ ಇಲ್ಲ ಏನೋ ಒಂದು ಮಾಡಿ ಸ್ವಲ್ಪ ಟೈಮ್ ಪೀರಿಯಡಲ್ಲಿ ಸುಮಾರು ಜನ ಹೇಳ್ತಾರೆ ನಾನು ಡಯಟ್ ಮಾಡಿದೆ ಜಿಮ್ಗೆ ಹೋದೆ ಎಕ್ಸಸೈಸ್ ಮಾಡಿದೆ ಕ್ಯಾಲೋರೀಸ್ನ ಬರ್ನ್ ಮಾಡಿದೆ ಸಣ್ಣ ಅದೆ ನಿಲ್ಸದ್ಮೇಲೆ ಮತ್ತೆ ದಪ್ಪ ಆದೆ ಯಾಕೆ ದಪ್ಪ ಆಗ್ತೀರಾ ಬಿಕಾಸ್ ನಿಮ್ಮ ಫುಡ್ ಲೈಫ್ ಸ್ಟೈಲ್ ಸಣ್ಣ ಆದಮೇಲೆ ಮತ್ತೆ ವಾಪಸ್ ನಾನು ಇವಾಗ ನಾನು ಫಾರ್ ಎಕ್ಸಾಂಪಲ್ ಅಷ್ಟು ದಪ್ಪ ಇದ್ದೋಳು ಇಲ್ಲಿಗೆ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಇವಾಗ ನಾನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಹೆಲ್ದಿ ಫುಡ್ಡನ್ನು ಬಿಟ್ಟು ಅನ್ಹೆಲ್ದಿ ಫುಡ್ಡನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಕೂಡ ದಪ್ಪ ಆಗ್ತಾನೆ ಹೋಗ್ತೀನಿ ಆದರೆ ಬ್ಯಾಲೆನ್ಸ್ಡ್ ವೇನಲ್ಲಿ ಲೈಫ್ನ ಮೇಂಟೈನ್ ಮಾಡಬೇಕು ಹಾಗಂತ ನಾನು ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀನ ಖಂಡಿತವಾಗ್ಲೂ ಇಲ್ಲ ಎಲ್ಲನೂ ತಿಂತೀನಿ ಆದರೆ ಹೆಲ್ದಿ ಫುಡ್ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾ ಅನ್ಹೆಲ್ದಿ ಫುಡ್ ಅಂತ ಏನು ಹೇಳ್ತೀವಿ ಅದನ್ನು ಕಡೋನ್ ಮಾಡಿದ್ದೀನಿ ಸೊ ಯಾವುದು ಈ ಅನ್ಹೆಲ್ದಿ ಫುಡ್ಡು ಹಾಗೆ ಹೆಲ್ದಿ ಫುಡ್ ಅಂತ ಹೇಳಿದ್ರೆ ಮನೇಲಿ ನೀವು ಮಾಡ್ಕೊಂಡು ತಿನ್ನೋ ಅಂಥ ಫುಡ್ ಹೆಲ್ದಿ ಫುಡ್ ಬಟ್ ಅದರಲ್ಲೂ ಪಿಜ್ಜಾ ಮಾಡ್ಕೊಂಡು ತಿಂತೀನಿ ಅಂದರೆ ಮನೇಲಿ ಮಾಡೋ ಪಿಜ್ಜ ಹೆಲ್ದಿಯಾಗಿರುತ್ತೆ ಅಂತ ಖಂಡಿತವಾಗ್ಲೂ ಅಲ್ಲ ಮನೇಲಿ ಮಾಡೋ ಪಿಜ್ಜಾ ಯಾವತ್ತಿದ್ರೂ ಅನ್ಹೆಲ್ದಿನೇ ಆದರೆ ಹೆಲ್ದಿ ವೇನಲ್ಲೂ ಕೂಡ ನಾನು ಪಿಜ್ಜಾ ಮಾಡ್ಕೊಂಡು ತಿಂತೀನಿ ಸೊ ಅದನ್ನೇನು ಅದು ಹೇಗೆ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ನಾವು ಪರ್ಸ್ನಲಿ ಮಾತಾಡಬೇಕು ಅದು ಆಮೇಲೆ ಹೇಳ್ತೀನಿ ಸೊ ಹೆಲ್ದಿ ಫುಡ್ ಅಂತ ಬಂದಾಗ ನಮ್ಮಲ್ಲಿ ಜನಕ್ಕೆ ತುಂಬಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದೇನಂದರೆ ತಪ್ಪು ತಿಳಿವಳಿಕೆ ಅಂತ ಹೇಳಿ ಹೇಗೆ ಅಂದರೆ ನಾವು ಚಿಕನ್ ತಿನ್ನೋದು ಬಿಟ್ಬಿಡ್ತೀನಿ ಮೇಡಮ್ ನಾನು ಮೂರು ತಿಂಗಳಿಂದ ನನ್ನ ಹತ್ರ ಬರೋ ಕ್ಲೈಂಟ್ಸ್ ಸುಮಾರು ಜನ ಹೇಳ್ತಾರೆ ಮೂರು ತಿಂಗಳಿಂದ ಚಿಕನ್ ಬಿಟ್ಟಿದ್ದೀನಿ ಮೇಡಮ್ ಆದ್ರೂ ಸಣ್ಣ ಆಗ್ತಾ ಇಲ್ಲ ನಾನು ಅವ್ರಿಗೆ ಹೇಳೋ ಕ್ವೆಶನ್ ಚಿಕನ್ ತಿನ್ನಬೇಡಿ ಅಂತ ಯಾರು ಹೇಳಿದ್ರು ನನ್ನ ಕಸಿನ್ಸ್ ಹೇಳಿದ್ರು ಪಕ್ಕ ಅಕ್ಕಪಕ್ಕ ಮನೆಯವ್ರ ಮನೆಯವರು ಹೇಳಿದ್ರು ಅವ್ರು ಹೆಣ್ಣು ಮಾಡಿದ್ರ ದಪ್ಪ ಇದ್ರ ಸಣ್ಣ ಆದ್ರೆ ಅವ್ರು ಮಾಡಿದ್ರ ಇಲ್ಲ ಮೇಡಮ್ ಅವರೇನೋ ಸುಮ್ಮನೆ ಹೇಳಿದ್ರು ನಾನು ಬಿಟ್ಟೆ ಸೊ ನಮ್ಗೆ ಇವಾಗ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಬಂದರೆ ಜಸ್ಟ್ ಒನ್ ಟಾಪಿಕ್ ವೆಯ್ಟ್ ಲಾಸ್ ಅಂತ ಬಂದಾಗ ಗೂಗಲ್ ಅಂತ ಸರ್ಚ್ ಮಾಡಿದ್ರೇ ಕೋಟಿ ಕೋಟಿ ನಿಮಗೆ ಲೆಕ್ಚರರ್ಸ್ ಸಿಗ್ತಾರೆ ಫ್ರೀಯಾಗಿ ಅಲ್ವಾ ಪ್ರತಿಯೊಬ್ಬರು ಹೇಳೋದನ್ನು ವ್ಯಾಲಿಡ್ ಅಲ್ಲ ಸೋರ್ಸ್ ಏನು ಅನ್ನೋದಾಗ ಖಂಡಿತ ನೋಡಬೇಕು ಚಿಕನ್ ಇರ್ಬೋದು ಮಟನ್ ಇರ್ಬೋದು ಈ ಥರ ನಾನ್ ವೆಜ್ ಅಂತ ಏನು ಹೇಳ್ತೀವಿ ಎಗ್ಗು ಚೀಸು ಬಟರು ಗೀ ತುಪ್ಪ ಅಂತ ಏನು ಹೇಳ್ತೀವಿ ಇದೆಲ್ಲ ಗುಡ್ ಫ್ಯಾಟ್ ಅಂತ ಹೇಳ್ತೀವಿ ಸಿ ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿನಲ್ಲಿ ಎರಡು ಇರುತ್ತೆ ಎಲ್ ಡಿ ಎಲ್ ಹೆಚ್ ಡಿ ಎಲ್ ಎಲ್ ಡಿ ಎಲ್ ಬಂದು ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಬಂದು ಗುಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕೂಡ ಆ್ಯಕ್ಚುಲಾಗಿ ನೋಡಿದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲ ಅದು ಶುಗರ್ನ ಅದರಲ್ಲಿರೋ ಪ್ರೋಟೀನ್ ಪ್ರೋಟೀನ್ ಮತ್ತು ನಾವು ಟ್ರೈದ್ರೈಜ್ ಅಂತ ಹೇಳ್ತೀವಿ ಅದು ಮಿಕ್ಸ್ ಆಗುತ್ತೆ ಶುಗರ್ ಜೊತೆ ಹೋಗಿ ಕಂಬೈನ್ ಆದಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಆಗೋದು ಸೊ ಇಲ್ಲಿ ನಮ್ಮ ದೇಹದಲ್ಲಿ ನಾವು ದಪ್ಪ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೇನ್ ಫಸ್ಟು ಪ್ರಾಬ್ಲಮ್ ನಾವೇನು ಹೇಳ್ತೀವಿ ಹಂತಕ ಅಂತ ಹೇಳ್ತೀವಲ್ಲ ಅದು ಬಂದು ಶುಗರ್ ಸೊ ಶುಗರ್ ನಮ್ಮ ಬಾಡಿನಲ್ಲಿ ಜಾಸ್ತಿ ಆಗ್ತಿದ್ದಂಗೆ ಶುಗರ್ ಇಂಟೇಕ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ದೇಹದಲ್ಲಿ ಫ್ಯಾಟ್ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ತಾ ಹೋಗೋದು ಅದೇ ಫ್ಯಾಟಿಗೆ ಕನ್ವರ್ಟ್ ಆಗೋದು ನಾನು ಮೊದಲೇ ಹೇಳ್ದಂಗೆ ನಾವು ಏನು ಕಾರ್ಬ್ಸ್ ಕಾರ್ಬ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಅದನ್ನು ಶಾರ್ಟ್ ಫಾರ್ಮ್ ಆಗಿ ಕಾಬ್ಸ್ ಅಂತ ಕರಿತೀವಿ ಕಾಬ್ಸೇ ಶುಗರಿಗೆ ಕನ್ವರ್ಟ್ ಆಗೋದು ಶುಗರ್ ಫ್ಯಾಟಿಗೆ ಕನ್ವರ್ಟ್ ಆಗೋದು ಸೊ ಇಲ್ಲಿ ಮೇಯ್ನ್ ಕ್ರಿಮಿನಲ್ ಬಂದು ನಮ್ಮ ಶುಗರ್ ಯಾಕಂದರೆ ನಾವು ದಿನ ತಿಂತಿರೋದು ಕಾರ್ಬ್ಜೆ ಜಾಸ್ತಿ ಬೆಳಗ್ಗೆ ಸಂಜೆ ಮಧ್ಯಾಹ್ನ ರಾತ್ರಿ ನಮ್ಮ ಊಟದ ಲೈಫ್ ಸ್ಟೈಲ್ ಏನಿರುತ್ತೆ ಇಡ್ಲಿ ಚಪಾತಿ ದೋಸೆ ಮ್ಯಾಗಿ ನೂಡಲ್ಸು ಬ್ರೆಡ್ಸು ರಾಗಿ ಬರ್ಬೋದು ಅಥವಾ ರೊಟೀಸ್ ಬರ್ಬೋದು ಮ್ಯಾಗಿ ನೂಡಲ್ಸ್ ಬರ್ಬೋದು ಇಂಥವೇ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ತಿಂತಾ ಇರೋದು ಅದೇ ನಮಗೆ ಕಾರ್ಬ್ಜ ಕನ್ವರ್ಟ್ ಆಗ್ತಾ ಇದೆ ಐ ಮೀನ್ ಶುಗರಾಗಿ ಕನ್ವರ್ಟ್ ಇದೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗ್ತಾ ಇದೆ ಅಲ್ವಾ ಸೊ ಇಲ್ಲಿ ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಅಂತ ಸಪ್ರೇಟ್ ಇರುತ್ತೆ ಗುಡ್ ಕಾರ್ಬ್ಸ್ ಬ್ಯಾಡ್ ಕಾರ್ಬ್ಸ್ ಅಂತ ಹೇಳ್ತೀವಿ ಹೆಲ್ದಿ ಅಂತ ಬಂದಾಗ ಪ್ರೋಟೀನ್ ಫುಡ್ ಜಾಸ್ತಿ ಇಂಟೇಕ್ ಕಾಳುಗಳು ಸೊಪ್ಪುಗಳು ಇಂಥವು ಇಂಟೇಕ್ ಜಾಸ್ತಿ ಮಾಡ್ಬೋದು ಹಾಗೆ ನಾನ್ ವೆಜ್ ಅಂತ ಬಂದಾಗ ಚಿಕನ್ ಬಿಡೋ ನೆಸೆಸಿಟಿ ಇಲ್ಲ ಚಿಕನ್ ಜೊತೆ ಏನು ತಿಂತಾ ಇದ್ದೀರಾ ಚಿಕನ್ ಬಿರಿಯಾನಿ ತಿಂದೆ ನಾನು ಚಿಕನ್ನ ಪಾಪ ಬ್ಲೇಮ್ ಮಾಡ್ತಾ ಇದ್ದೀನಿ ಬಟ್ ರೈಸ್ನ ರೈಸ್ ಬಂದು ಕಂಪ್ಲೀಟಾಗಿ ಕಾರ್ಬ್ಸ್ ರೈಸ್ನಲ್ಲಿ ಹಂಗೆ ನೋಡಿದ್ರೆ ಮಿನಿಮಮ್ ಪರ್ಸೆಂಟೇಜ್ ಅಷ್ಟೇ ನಾವು ನಮ್ಮ ದೇಹಕ್ಕೆ ರೈಸ್ನ ತೊಗೋಬೇಕು ಬಿಕಾಸ್ ರೈಸ್ನಲ್ಲಿ ಏನೂ ಪೌಷ್ಟಿಕಾಂಶತೆ ಇಲ್ಲ ಅದು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ತಿಂತಾ ಇದ್ದೀವಿ ಆದರೆ ಚಿಕನ್ ಬಂದು ಪ್ರೋಟೀನ್ ಗುಡ್ ಫ್ಯಾಟ್ ನಮ್ಮ ದೇಹಕ್ಕೆ ಪ್ರೋಟೀನ್ ಖಂಡಿತವಾಗ್ಲೂ ಬೇಕೇ ಬೇಕು ಮಸಲ್ಸ್ ಗ್ರೋ ಆಗಬೇಕಂತ ಹೇಳಿದ್ರೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಸೊಪ್ಪುಗಳು ಕಾಳುಗಳು ತರಕಾರಿ ನಾನ್ ವೆಜ್ಜು ಹಾಗೇ ತುಪ್ಪ ಇದು ಯಾವುದನ್ನು ಬಿಡೋ ನೆಸೆಸಿಟಿ ಇಲ್ಲ ಅದನ್ನೆಲ್ಲ ಖಂಡಿತವಾಗ್ಲೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಹಾಗಂತ ನಂಗೆ ತುಪ್ಪ ತಿನ್ನೋಕೆ ಹೇಳ್ಬಿಟ್ರು ಅಂತ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾನು ತುಪ್ಪ ಕೊಡ್ಕೊಂಡು ಕೂತಿರ್ತೀನಿ ಅಥವಾ ಚಿಕನ್ ತಿನ್ನೋಕ್ಕೆ ಹೇಳ್ಬಿಟ್ರು ಅಂತ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ಯಾವಾಗ ಬೇಕಂದರೆ ಅವಾಗ ಚಿಕನ್ ತಿಂತ ಕೂತಿರ್ತೀನಿ ಅಂದರೆ ಖಂಡಿತವಾಗ್ಲೂ ಅಲ್ಲ ಮಿಕ್ಸ್ ಡಯಟ್ ಅಂತ ಹೇಳ್ತೀವಿ ಬ್ಯಾಲೆನ್ಸ್ ಮಾಡಬೇಕು ಎಲ್ಲಾದ್ರೂ ನಾವು ಆಹಾರ ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡ್ತಾ ತಿನ್ಬೇಕು ಕಡೌನ್ ಮಾಡೋದು ಯಾವುದಿನ ಕಡೋನ್ ಮಾಡ್ಬೇಕಿರೋದು ರೈಸ್ ಕಾರ್ಬ್ಸ್ ಖಂಡಿತವಾಗ್ಲು ಕಾರ್ಬ್ಸ್ ಯಾವ್ದಾದ್ ಇದೆ ನಮ್ಮಲ್ಲಿ ನಾವು ಝೀರೋ ಕಾರ್ಬ್ಸ್ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಝೀರೋ ಕಾರ್ಬ್ಸ್ ಖಂಡಿತವಾಗ್ಲೂ ಇಲ್ಲ ಪ್ರತಿಯೊಂದು ನಾವು ತಿನ್ನುವಂತಹ ಆಹಾರದಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ಯಾರು ಏನು ಊಟ ಮಾಡ್ತಾ ಇದ್ದೀವಿ ತರಕಾರಿನೇ ತಿಂತಾ ಇದ್ದೀನಿ ಬರೀ ಫ್ರೂಟ್ಸೇ ತಿಂತಾ ಇದ್ದೀನಿ ಅಂತ ಹೇಳಿದ್ರೂ ಕೂಡ ಮಿನಿಮಮ್ ಪರ್ಸಂಟೇಜ್ ಕಾಬ್ಸ್ ಅದ್ರಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಝೀರೋ ಕಾಬ್ಸ್ ಫುಡ್ಡನ್ನ ನಾನು ತಿಂದುಬಿಡ್ತೀನಿ ಅಂತ ಖಂಡಿತವಾಗ್ಲೂ ಇಲ್ಲ ಹೈ ಕಾಬ್ಸ್ ಇರೋದು ಪೊಟ್ಯಾಟೊ ಅಂತ ಹೇಳ್ತೀವಿ ಹಾಗೆ ರೈಸ್ ಅಂತ ಹೇಳ್ತೀವಿ ಜಂಕ್ ಫುಡ್ಸು ಇಂಥವನ್ನೆಲ್ಲ ಖಂಡಿತವಾಗ್ಲೂ ಕಡೋನ್ ಮಾಡಬೇಕು ಸೊ ನಿಮಗೆ ಜಾಸ್ತಿ ಫುಡ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂತ ಹೇಳಿದಾಗ ಯಾಕಂದ್ರೆ ಇಲ್ಲಿ ನಾವು ವೆಯ್ಟ್ ಲಾಸ್ ಮಾಡೋ ಟೈಮ್ನಲ್ಲಿ ಒಬ್ಬೊಬ್ಬರು ವೆಯ್ಟ್ ಒಂದೊಂದು ಥರ ಇರುತ್ತೆ ಸೊ ಒಬ್ರೊಬ್ರಿಗೆ ಒಂದೊಂದು ಥರ ಡಯಟ್ಸ್ ಬೇರೆ ಬೇರೆ ಹೋಗುತ್ತೆ ಕೆಲವರು ಕಮ್ಮಿ ವೆಯ್ಟ್ ಇದ್ದಾಗ ಅವ್ರಿಗೆ ಚಾಟ್ ಬೇರೆ ಇರುತ್ತೆ ಜಾಸ್ತಿ ಇದ್ದಾಗ ಸ್ವಲ್ಪ ಆಲ್ಟ್ರೇಷನ್ಸ್ ಜಾಸ್ತಿ ಇರುತ್ತೆ ಸೊ ಆ ಥರ ವೆಯ್ಟ್ ಲಾಸ್ ಚಾಟ್ ನಿಮಗೂ ಬೇಕು ನೀವು ಸಣ್ಣ ಆಗಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಈ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾವಲ್ಲಿ ಮಾತಾಡೋಣ